ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಅಷ್ಟೇ, ಅಂತೂ ಸೂಪರ್ ಆಗಿದ್ದೀನಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇತ್ತೀಚೆಗೆ ಒಂದು ವಿಡಿಯೋ ಶೇರ್ ಮಾಡಿದ್ದೆ ಟೈಲರಿಂಗ್ ಮಿಷಿನ್ ಬಗ್ಗೆ. ಎಲ್ಲರೂ ಕೇಳ್ತಾ ಇದ್ರಿ ಅಕ್ಕ, ಒಂದು ಸ್ವಲ್ಪ ಸೀವಿಂಗ್ ಐಟಮ್ಸ್ ಎಲ್ಲಾನು ಅಂದರೆ ಟೈಲರಿಂಗ್ ಮಿಷಿನ್ಗೆ ಸಂಬಂಧಪಟ್ಟ ಐಟಮ್ಸ್ ಎಲ್ಲಾನು ನಿಮಗೆ ಸಿಗುತ್ತೆ ನಿಯರ್ ಬೈ ಶಾಪಲ್ಲಿ. ಎಲ್ಲಾನು ಬಲ್ಕಾಗಿ ತಂದಿಟ್ಕೊಳ್ಳಿ, ಯೂಸ್ ಆಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಡಿಸೈಡ್ ಮಾಡಿದೆ, ನನಗೆ ಕೆಲವೊಂದಷ್ಟು ಪ್ರಾಡಕ್ಟ್ಸ್ ಬೇಕಾಗಿತ್ತು, ನನಗೆ ಯೂಸ್ ಆಗೋಂಥದ್ದು, ಮನೆಗೆ ಯೂಸ್ ಆಗೋಂಥದ್ದು, ಹಾಗೆಯೇ ಮಕ್ಕಳಿಗೆ ಯೂಸ್ ಆಗೋಂಥ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ. ಸೊ ಫೈನಲಿ ಎಲ್ಲ ಪ್ರಾಡಕ್ಟ್ಸನ್ನು ತರಿಸಿದ್ದೀನಿ. ಸೊ ಎಲ್ಲಿಂದ ತರಿಸಿದ್ದೀನಿ? ನಾನು ತರಿಸಿದ್ದು ಮೀಶೋಯಿಂದ. ಸೊ ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತಿದೆ ಮೀಶೋ ಬಂದುಬಿಟ್ಟು ನಮ್ಮಂಥ ಹೆಂಗಳರ ಅದರಲ್ಲೂ ಹೆಣ್ಮಕ್ಳು ಮನಸ್ಸನ್ನು ಕದ್ದ ಒಂದು ಆ್ಯಪ್ ಅಂತಲೇ ಹೇಳ್ಬೋದು. ಯಾಕಂದರೆ ಮೀಶೋ ಆ್ಯಪು ಇಂಡಿಯಾಸ್ ಫೇವ್ರೆಟ್ ಆ್ಯಪ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದರಲ್ಲಿ 1000+ ಬ್ರ್ಯಾಂಡ್ಸ್ ಇದೆ, ಲಕ್ಷಾಂತರ ಬ್ರ್ಯಾಂಡ್ಸ್ ಇದೆ. ಹಾಗೆಯೇ ಇದರಲ್ಲಿ ಶಾಪಿಂಗ್ ಮಾಡೋದ್ರಿಂದ ನೀವು ಶಾಪ್ ಮಾಡ್ಬೋದು, ನಿಮಗೆ ಅಂತ ಶಾಪ್ ಮಾಡ್ಕೋಬೋದು, ಅಥವಾ ರೀಸೆಲ್ಲಿಂಗ್ ಕೂಡ ಮಾಡಿ ನೀವು ಇದರಲ್ಲಿ ಹಣನ ಸಂಪಾದನೆ ಮಾಡ್ಬೋದು. ಹಾಗೆ ಮೀಶೋ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಮೀಶೋ ಬಗ್ಗೆ ಗೊತ್ತೇ ಇದೆ. ಇನ್ನೂ ನೀವು ಮೀಶೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ, ಸೊ ಮೀಶೋ ಆ್ಯಪನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಶೇರ್ ಮಾಡಿರ್ತೀನಿ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಮೀಶೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಫಸ್ಟ್ ಶಾಪಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ 100 ರುಪೀಸ್ ಡಿಸ್ಕೌಂಟ್ ಕೂಡ ಸಿಗತ್ತೆ, ಆರಾಮಾಗಿ ನೀವು ಇದರಲ್ಲಿ ಶಾಪಿಂಗ್ ಮಾಡ್ಬೋದು. ಸೊ ನಾನು ಏನೆಲ್ಲ ತರಿಸಿದ್ದೀನಿ ಈ ಒಂದು ಮೀಶೋನಲ್ಲಿ ಎಲ್ಲದನ್ನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಮೊದಲನೇದಾಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಗಣೇಶನ ಶೇರ್ ಮಾಡಿದ್ದೆ. ಈ ಒಂದು ಗಣೇಶನ, ಸೊ ವಿಘ್ನ ನಿವಾರಕ ಗಣೇಶ, ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಸೊ ಈ ಗಣೇಶ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಪುಟ್ಟ ಗಣೇಶ ಇಷ್ಟು ಬರುತ್ತೆ ನೋಡಿ, ಕೈ ಅಷ್ಟು ಇದಿರುತ್ತೆ. ಸೊ ಇದು ತುಂಬಾ ಚೆನ್ನಾಗಿದೆ, ಮನೇಲಿ ಒಂದು ರೀತಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಹಾಗೆ ದೇವ್ರ ಮನೆಯಲ್ಲಿ ಇದನ್ನು ದೇವ್ರ ಮನೆಯಲ್ಲೂ ಇಡ್ಬೋದು, ಅಥವಾ ಹೋಮ್ ಡೆಕರ್ ಆಗಿ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಇದಕ್ಕೆ ಇಲ್ಲಿ ಕೊಟ್ಟಿರ್ತಾರೆ ಸಾಂಬ್ರಾಣಿ ಅಂತ ಏನು ಹೇಳ್ತೀವಲ್ಲ, ಅದನ್ನು ಕೊಟ್ಟಿರ್ತಾರೆ. ಸೊ ಎರಡು ಪಾಕೆಟ್ ಕೊಟ್ಟಿದ್ದಾರೆ ನೋಡಿ. ಸೊ ಈ ರೀತಿ ಇರುತ್ತೆ. ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಶೇರ್ ಮಾಡ್ತಾ ಇರ್ತೀನಿ ವಿಡಿಯೋದಲ್ಲಿ ನೋಡಿ. ಸೊ ಈ ರೀತಿ ಇರುತ್ತೆ ನೋಡಿ, ಇಲ್ಲಿ ಕೆಳಗಡೆ ಹೋಲ್ ಇದೆಯಲ್ವಾ, ಸೊ ಇದನ್ನು ಇಲ್ಲಿಡೋದು. ಸೊ ಇಲ್ಲಿ ಮೇಲೆ ಅಂಟಿಸ್ಬಿಟ್ಟು ಇಲ್ಲಿ ಇಟ್ಬಿಟ್ರೆ ಅದು ಇಲ್ಲಿ ಕೆಳಗಡೆ ಹೊಗೆ ಎಲ್ಲ ಬರುತ್ತೆ ನೋಡಿ, ಅದೊಂಥರ ಹಾಲು ಬಂದಂಗೆ ಇರುತ್ತೆ, ಇಲ್ಲೆಲ್ಲ ಹಬ್ಕೊಳ್ಳುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಒಂದು ರೀತಿ ಪಾಸಿಟಿವ್ ಇರುತ್ತೆ, ಪಾಸಿಟಿವಿಟಿ ಇರುತ್ತೆ ಮನೆಯಲ್ಲಿ. ಇದನ್ನು ತುಂಬ ದಿನದಿಂದ ತರಿಸ್ಬೇಕು ಅಂದ್ಕೊಳ್ತಿದ್ದೆ. ಸೊ ಫೈನಲಿ ತರಿಸಿದ್ದೀನಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಸೊ ಇದು ಪ್ರಾಡಕ್ಟ್ ಪ್ರೈಸ್ ಎಷ್ಟಾಗುತ್ತೆ, ಹಾಗೆಯೇ ಇದ್ರ ಪ್ರಾಡಕ್ಟ್ ಕೋಡು ಎಲ್ಲದನ್ನು ನಾನು ಶೇರ್ ಮಾಡಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಶೇರ್ ಮಾಡ್ತೀನಿ. ನಿಮ್ಗೆ ಯಾರಿಗಾದರೂ ಈ ಒಂದು ಪ್ರಾಡಕ್ಟ್ ಬೇಕು ಅಂದರೆ ಆರಾಮಾಗಿ ಮೀಶೋ ಆ್ಯಪಿಂದ ತರಿಸ್ಕೋಬೋದು. ಸೊ ನನಗೆ ಅದು ಇಲ್ಲಿ ಬರ್ತಿರುತ್ತಲ್ಲ ಒಂದು ರೀತಿ ಹಾಲು ಸುರಿದಂಗೆ ಎಷ್ಟು ಚೆನ್ನಾಗಿ ಕಾಣ್ತಿರುತ್ತೆ, ಅದನ್ನೇ ನೋಡ್ಕೊಂಡು ಕುತ್ಕೊಂಡು ಬಿಡ್ತಿದ್ದೆ ನಾನು. ತುಂಬಾ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಗಿದ್ದಂಥ ಒಂದು ಪ್ರಾಡಕ್ಟ್ ಅಂದರೆ ಇದೇನೇ. ಸೊ ಈ ರೀತಿ ಕೊಟ್ಟಿರ್ತಾರೆ. ಸೊ ಇದು ಖಾಲಿ ಆದಮೇಲೆ ಬೇಕಾದರೆ ಮತ್ತೆ ತರಿಸ್ಕೊಬೋದು, ಡೈಲಿ ಒಂದೊಂದು ಯೂಸ್ ಮಾಡಿದ್ರೂ ಒಂದು ತಿಂಗಳಿಗಾಗೋಷ್ಟು ಬರುತ್ತೆ. ಅದಾದಮೇಲೆ ನೆಕ್ಸ್ಟು ನಾನು ತರಿಸಿದ್ದು ಹಾಗೆ ಆಗಲೇ ಹೇಳಿದ್ನಲ್ಲ ಟೈಲರಿಂಗ್ದು ಬಗ್ಗೆ. ಸೊ ಈ ಒಂದು ಬಾಕ್ಸ್, ಸೊ ಇದು ಸೀವಿಂಗ್ ಕಿಟ್ಟು, ಇದರದ್ದು ವಿಡಿಯೋ ಶೇರ್ ಮಾಡ್ತೀನಿ. ಇದರಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದರೆ ಥ್ರೆಡ್ ಬಂದಿದೆ ಇದರಲ್ಲೇ. ಸೊ ನಮಗೆ ಟೈಲರಿಂಗ್ ಮಿಷಿನ್ಗೆ ಏನೆಲ್ಲ ಬೇಕಲ್ಲ ಪ್ರಾಡಕ್ಟ್ಸು ಎಲ್ಲನೂ ಇದರಲ್ಲೇ ಇದೆ ನೋಡಿ. ಇಲ್ಲಿ ಒಂದು ಮೇಲ್ಗಡೆ ಈ ರೀತಿ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಒಂದು ಬಾಕ್ಸ್ ಇದೆ, ಹಾಗೆಯೇ ಇದರೊಳಗಡೆ ನಮಗೆ ಥ್ರೆಡ್ ಇದೆ, ಅಪ್ ಟು 24 ಥ್ರೆಡ್ಸ್ ಇದೆ ಫ್ರೆಂಡ್ಸ್ ಇದರಲ್ಲಿ. ಹಾಗೆ ಒಂದು ಸಿಜರ್ ಕೂಡ ಕೊಟ್ಟಿದ್ದಾರೆ, 24 ಥ್ರೆಡ್ಸ್ ಇದೆ ಇದರಲ್ಲಿ, ಎಲ್ಲ ಕಲರಲ್ಲಿ ಇದೆ. ಹಾಗೆ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರು ಥ್ರೆಡ್ ಹೋಲ್ಡರ್ ಕೂಡ ಇದೆ ನೋಡಿ, ಇಲ್ಲಿ ಸೈಡಲ್ಲಿ ತೋರಿಸ್ತೀನಿ. ಸೊ ಕಾಣಿಸ್ತಿದೆ ನಿಮಗೆ ಥ್ರೆಡ್ ಹೋಲ್ಡರ್ ಕೂಡ ಇದೆ. ಸೊ ಆ ಕಡೆ ಈ ಕಡೆ ಹೋಗೋದಿಲ್ಲ ಅದು. ಹಾಗೆಯೇ ನೋಡಿ ಇಲ್ಲಿ ಕ್ಲೋಸ್ ಮಾಡೋದು, ಇದಕ್ಕಿಂತ ಮುಂಚೆ ಇದರಲ್ಲಿ ಈ ರೀತಿ ಪಿನ್ಸು ಕೊಟ್ಟಿದ್ದಾರೆ. ಹಾಗೆ ಇದು ಬಂದುಬಿಟ್ಟು ನಮಗೆ ಏನೇನು ಬಾಬಿನ್ ಕೇಸ್ ಇದೆ, ಹುಕ್ಸ್ ಎಲ್ಲನೂ ಇದೆ, ಬಟನ್ಸ್ ಇದೆ. ಸೊ ಎಲ್ಲನೂ ಈ ಒಂದು ಟ್ರೇಯಲ್ಲಿ ಕೊಟ್ಟಿದ್ದಾರೆ.
ನನಗಂತೂ ತುಂಬ ಇಷ್ಟ ಆಯಿತು ಇದು. ಹಾಗೆ ಇದ್ರ ಮೇಲ್ಗಡೆ ಒಂದಿದೆ ನೋಡಿ, ಇಲ್ಲಿ ಒಂದು ಬಾಕ್ಸ್ ಇದೆ ಅಲ್ವಾ, ಸೊ ಇದರಲ್ಲಿ ನಮಗೆ ಇದರಲ್ಲಿ ಫುಲ್ಲು ಸೂಜಿ ಇದೆ ಇದರಲ್ಲಿ ನೀಡಲ್ಸು, ಹಾಗೆಯೇ ಟೇಪ್ ಇದೆ ನೋಡಿ ಟೇಪು, ಹಾಗೆ ಇದರಲ್ಲಿ ಬ್ಲೇಡು, ಮತ್ತು ಇದು ಬಂದು ಟ್ರಿಮ್ಮರು, ಹಾಗೆ ಇದು ಸ್ಕ್ರೂ ಸ್ಕ್ರೂ ಇದೆ, ಹಾಗೆಯೇ ಇದು ಸೂಜಿ ಹಾಕ್ತೀವಲ್ಲ ಅದು ಎರಡೂ ಇದರಲ್ಲೇ ಇದೆ. ಸೊ ಆಲ್ಮೋಸ್ಟ್ ನಮಗೆ ಏನೇನು ಬೇಕಲ್ವಾ ಹೊಲಿಯೋದಕ್ಕೆ ಎಲ್ಲದೂ ಇದರಲ್ಲೇ ಸಿಗುತ್ತೆ ನಮಗೆ. ಆಗ ನನಗೆ ತುಂಬ ನೀಡಿತ್ತು ಅನ್ನಿಸ್ತು, ಹಾಗಾಗಿ ಇದನ್ನು ಕೂಡ ತರಿಸ್ದೆ. ಸೊ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಬಾಕ್ಸ್ ಇದು. ಸೊ ಪಕ್ಕದಲ್ಲಿ ವಿಡಿಯೋ ಕೂಡ ಶೇರ್ ಮಾಡ್ತೀನಿ. ಇದು ಪ್ರಾಡಕ್ಟ್ ಪ್ರೈಸ್ ಎಷ್ಟಾಯಿತು, ಇದರ ಲಿಂಕು ಎಲ್ಲದನ್ನು, ಪ್ರಾಡಕ್ಟ್ ಕೋಡು ಎಲ್ಲದನ್ನು ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಹೇಗಿದೆ ಥ್ರೆಡ್ ಬಾಕ್ಸ್? ಸೊ ನನಗೆ ತುಂಬಾ ಯೂಸ್ ಆಗುತ್ತಲ್ವ ಇದು, ಯಾವುದೋ ಸಾಮಾನ್ಯ ವೇಸ್ಟ್ ಮಾಡಲ್ಲ, ಎಲ್ಲ ಏನು ನೀಡಿದೆಯೋ ಅದೇ ತೊಗೊಂಡು ಬರಲ್ಲ. ಅದಾದಮೇಲೆ ನೆಕ್ಸ್ಟು ನಾನು ತರಿಸಿದ್ದು ಮಕ್ಕಳಿಗೆ, ಮಕ್ಕಳಿಗೆ ಏನಪ್ಪ ತರಿಸ್ದೆ ಅಂದರೆ ಈ ಒಂದು ಸ್ಕೇಟ್ ಶೂಸ್. ಸೊ ಒನ್ ಸೆಟ್ಟು ಸ್ಕೇಟ್ ಶೂಸ್ ಫ್ರೆಂಡ್ಸ್. ತುಂಬ ದಿನದಿಂದ ಇದನ್ನು ಕೇಳ್ತಾನೆ ಇರ್ತಿದ್ರು, ನನಗೆ ಇಸ್ಕೊಡೋಕ್ಕೆ ಆಗ್ತಿರ್ಲಿಲ್ಲ. ಫೈನಲಿ ಇವಾಗ ಕಾಲ ಕೂಡ ಬಂತು ಇದನ್ನು ತೊಗೊಳೋದಕ್ಕೆ. ಎಲ್ಲ ಮಕ್ಕಳು ಆಟ ಆಡಬೇಕಾದ್ರೆ ಕೇಳೋರು, ಆಮೇಲೆ ನಾನು ಇವತ್ತು ನಾಳೆ ಇವತ್ತು ನಾಳೆ ಅಂತಲೇ ಇರ್ತಿದ್ದೆ. ತುಂಬಾ ಖುಷಿಪಟ್ರಲ್ಲ ಫೈನಲಿ. ಇದು ಎಕ್ಸ್ಪ್ಯಾಂಡ್ ಕೂಡ ಆಗುತ್ತೆ ಇದರಲ್ಲಿ. ಸೊ ಕಾಲು ಸ್ವಲ್ಪ ದೊಡ್ಡದಿತ್ತು ಅಂತಂದರೆ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು, ಹಾಗೆ ಕಡಿಮೆ ಕೂಡ ಮಾಡ್ಕೊಳ್ಬೋದು. ಮತ್ತು ಇದು ಬಂದುಬಿಟ್ಟು ಬ್ರೇಕು, ಸೊ ಸ್ಪೀಡಾಗಿ ಹೋಗ್ತಿದೆ ಅಂದರೆ ಸ್ವಲ್ಪ ಬೆಂಡ್ ಮಾಡಿದ್ರೆ ಮುಂದಕ್ಕೆ ಸ್ವಲ್ಪ ಇದು ಸ್ಟಾರ್ಟಿಂಗೆಲ್ಲ ಅವ್ರಿಗೆ ಪ್ರಾಕ್ಟೀಸ್ ಏನಿಲ್ಲ, ಬಟ್ ಇದನ್ನು ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಅವ್ರಿಗೆ ತುಂಬಾ ಖುಷಿ ಆಯಿತು ಮಕ್ಕಳಿಗೆ ಇದನ್ನು, ಈ ಪ್ರಾಡಕ್ಟ್ ಅಂತೂ ತುಂಬಾ ಖುಷಿ ಆಯಿತು. ಇದರ ಪ್ರಾಡಕ್ಟ್ ಕೋಡು ಹಾಗೆ ಇದು ಪ್ರೈಸ್ ಎಲ್ಲನೂ ಶೇರ್ ಮಾಡಿರ್ತೀನಿ, ಹಾಗೆ ಅವ್ರು ಆಟ ಆಡೋದನ್ನು ವಿಡಿಯೋ ಕೂಡ ಶೇರ್ ಮಾಡ್ತೀನಿ ನೋಡಿ. ಸೊ ನನಗೆ ತುಂಬ ಖುಷಿ ಆಯಿತು ಅವ್ರ ಖುಷಿನ ನೋಡಿ, ಯಾಕಂದರೆ ಮಕ್ಕಳ ಖುಷಿನೇ ನಮ್ಮ ಖುಷಿ ಅಲ್ವಾ. ತುಂಬ ದಿನದಿಂದ ಕೇಳ್ತಾ ಇದ್ದಂಥ ಪ್ರಾಡಕ್ಟ್ ಇವಾಗ ಅವ್ರಿಗೆ ಸಿಕ್ಕಿದೆ, ಅವರಂತೂ ಫುಲ್ ಹ್ಯಾಪಿ, ಅವ್ರನ್ನ ನೋಡಿ ನಾನು ಕೂಡ ಹ್ಯಾಪಿ. ಸೊ ನಮಗೂ ಚಿಕ್ಕ ವಯಸ್ಸಲ್ಲಿ ಆಸೆ ಇತ್ತು ಈ ಥರ ಸ್ಕೇಟ್ ಶೂಸಲ್ಲೆಲ್ಲ ಆಟ ಆಡಬೇಕು ಅಂತ, ಬಟ್ ಇನ್ನೂ ಒಂದಿತ್ತು, ಬಟ್ ಅದಕ್ಕಿಂತ ಇದು ಬೆಟರ್ ಅನ್ನಿಸ್ತು. ಯಾಕಂದರೆ ಇವ್ರು ಇನ್ನೂ ಈಗ ಕಲಿತಿದ್ದಾರಲ್ವ, ಸೊ ಹಂಗಾಗಿ ಇದನ್ನೇ ತೊಗೊಳ್ಳೋಣ ಅಂಥೇಳಿ ಇದನ್ನು ತೊಗೊಟ್ಟೆ ಫ್ರೆಂಡ್ಸ್. ಹೇಗಿದೆ ಸ್ಕೇಟ್ ಶೂಸ್? ಸೊ ನಮ್ಮ ಮನೆ ಹತ್ರ ಕೂಡ ಜಾಗ ಇದೆ ಅಲ್ವಾ, ಮನೆ ಮುಂದೆ ಆರಾಮಾಗಿ ಇಬ್ಬರು ಆಟ ಆಡ್ಕೊಳ್ತಾರೆ. ಹಾಗೆ ಅವರಿಗೆ ಯೂಸ್ ಆಗುವಂಥದ್ದು ಮತ್ತೊಂದು ಪ್ರಾಡಕ್ಟ್ ಇದೆ, ಈ ಒಂದು ಸ್ಟಡಿ ಟೇಬಲ್. ಸೊ ನೀನು ಒಂದೇ ತರಿಸ್ಬಿಟ್ಟಿದ್ದೀರಾ ಅಂತ ಕೇಳ್ತೀರಾ? ಸೊ ಇಬ್ಬರು ಮಕ್ಕಳಿದ್ದಾರೆ, ಒಂದೇ ತರಿಸಿದ್ದೀನಿ, ಇಬ್ಬರು ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ತಾರೆ ನೋಡಿ ಈ ರೀತಿ ಬರುತ್ತೆ ಇದು. ಇದನ್ನು ಅಷ್ಟೇ, ಅವರು ಎಲ್ಲಿ ಕೂತಿರ್ತಾರೋ ಅಲ್ಲೇ ಕೂತ್ಕೊಂಡು ಅದನ್ನು ಹೀಗೆ ಮಾಡ್ಕೊಬೋದು. ಸೊ ಸ್ಟ್ಯಾಂಡೆಲ್ಲ ಇದೆ ನೋಡಿ. ಹಾಗೆ ಇಲ್ಲಿ ಅವರಿಗೆ ಸೊ ಆನ್ಲೈನ್ ಕ್ಲಾಸಸ್ಗೆಲ್ಲ ಯೂಸ್ ಆಗುತ್ತೆ. ಇಲ್ಲಿ ಜ್ಯೂಸು ಅಥವಾ ನೀರು ಟಂಬ್ಲರ್ ಏನಾದರೂ ಇಟ್ಕೋಬೋದು. ಇಲ್ಲಿ ಮೊಬೈಲು ಮತ್ತು ಲ್ಯಾಪ್ಟಾಪು ಎಲ್ಲದನ್ನು ಇಲ್ಲಿ ಇಟ್ಕೋಬೋದು ಈ ಒಂದು ಪ್ಲೇಸಲ್ಲಿ. ಚೆನ್ನಾಗಿದೆ, ಸೊ ನನಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಇದು ನೋಡಿ. ನನಗೂ ಕೂಡ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಎಲ್ಲನೂ ಯೂಸ್ ಆಗುತ್ತೆ. ಒಂದು ಮಸ್ಟ್ ನೀಡೆಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ನನಗೆ, ಹಾಗೆ ನನ್ನ ಮಕ್ಕಳಿಗೆ. ಹಾಗಾಗಿ ಈ ಒಂದು ಪ್ರಾಡಕ್ಟನ್ನು ತರಿಸ್ದೆ. ಸೊ ಇದು ಇಷ್ಟ ಆಯಿತು, ಇದ್ರ ಪ್ರಾಡಕ್ಟ್ ಲಿಂಕ್ ಆಗಿರ್ಬೋದು, ಸೊ ಲಿಂಕನ್ನು ಎಲ್ಲನೂ ನಾನು ಶೇರ್ ಮಾಡಿರ್ತೀನಿ, ನೋಡ್ಕೊಂಡು ಬನ್ನಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರಾಡಕ್ಟ್ ಕೋಡು ಪ್ರೈಸು ಎಲ್ಲನೂ ಹಾಕಿರ್ತೀನಿ. ಸೊ ಇಷ್ಟು ದೊಡ್ಡದಿದೆ ಅದು. ಅದಾದಮೇಲೆ ಈಗ ನೆಕ್ಸ್ಟ್ ಬಂದುಬಿಟ್ಟು ಫಿಟ್ನೆಸ್ಸು. ಸೊ ನನಗೇನಕ್ಕೆ ಫಿಟ್ನೆಸ್ಸು ಅಂತ ನನಗೆ ಈ ಒಂದು ಟಮ್ಮಿ ಟ್ವಿಸ್ಟರ್ ತರಿಸ್ದೆ ಫ್ರೆಂಡ್ಸ್. ಸೊ ಇದರಲ್ಲಪ್ಪ ಏನು ನ್ಯೂಸು ಅಂತ ನೋಡ್ತಾ ಇದ್ದೀರಾ? ಸೊ ಇದ್ರದ್ದು ವಿಡಿಯೋ ಶೇರ್ ಮಾಡ್ತೀನಿ ನೋಡಿ. ತುಂಬ ಅಂದರೆ ತುಂಬಾ ನನಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದು. ಯಾಕಂದರೆ ಇದು ನೋಡಿ ಹಿಂಗೆ ಟ್ವಿಸ್ಟ್ ಆಗುತ್ತೆ ಇದು ಫುಲ್ಲು. ಇಲ್ಲಿ ಕಾಲಿಗೆ ಕೊಟ್ಟಿದ್ದಾರಲ್ಲ ಇದ್ರ ಮೇಲೆ ನಿಂತ್ಕೊಂಡು ನಾವು, ಇದು ಟಮ್ಮಿ ಟ್ವಿಸ್ಟರು, ನಾವು ಹಿಂಗೆ ಹಿಂಗೆ ಅದು ಕಿಟಕಿ ಹತ್ರ ನಿಂತ್ಕೊಂಡು
ತಿರುಗ್ತಿದ್ರೆ ನಿಜಕ್ಕೂ ತುಂಬಾನೇ ಒಂದು ರಿಲ್ಯಾಕ್ಸೇಷನ್ ಇದೆ. ನನ್ಗಂತೂ ತುಂಬಾ ಯೂಸ್ ಆಗುತ್ತೆ ಈ ಪ್ರಾಡಕ್ಟ್. ತುಂಬಾ ದಿನದಿಂದ ಇದನ್ನ ತರ್ಸ್ಕೋಬೇಕು ಅನ್ಕೊಂತಿದ್ದೆ. ಏನಂದ್ರೆ ನಾವ್ ಒಂದ್ ಕಡೆ ಹೋಗಿದ್ವಿ, ಮದ್ವೆಗೆ ಹೋಗಿದ್ವಿ ಒಂದ್ ಕಡೆ, ಅಲ್ಲಿ ಮುಂದ್ಗಡೆ ಒಂದು ಪಾರ್ಕ್ ಇತ್ತು. ಆ ಪಾರ್ಕ್ ಅಲ್ಲಿ ಈ ತರದ ಒಂದು ಪ್ರಾಡಕ್ಟ್, ಅಂದ್ರೆ ಇದು ಪ್ಲಾಸ್ಟಿಕ್ ಅಲ್ಲಿ ಇದೆ. ಇದು ಅಪ್ ಟು 145 kg ವರೆಗೂ ತಡೆಯುತ್ತೆ ಈ ಒಂದು ಪ್ರಾಡಕ್ಟ್. ಹಾಗೇನೆ ಅಲ್ಲಿ ಪಾರ್ಕ್ ಬಗ್ಗೆ ಹೇಳ್ತಿದ್ನಲ್ವ, ಸೊ ಆ ಪಾರ್ಕ್ ಅಲ್ಲಿ ಈ ತರದ್ ಇತ್ತು. ನಾನು ಅಲ್ಲಿ ಹೋಗಿ ಅಲ್ಲಿ ಕೂಡ ನಾನು ಒಂದ್ ಸ್ವಲ್ಪ ಈ ತರ ಟ್ವಿಸ್ಟ್ ಮಾಡಿದಾಗ ತುಂಬಾನೇ ಒಂದ್ ರೀತಿ ರಿಲ್ಯಾಕ್ಸೇಷನ್ ಇತ್ತು. ಅವಾಗಿಂದ ನಾನು ಈ ತರದೊಂದು ಬೇಕಿತ್ತು, ಅದೆಲ್ಲ ಜಿಮ್ ಅಲ್ಲೇ ಸಿಗೋದೇನೋ ಅಂತ ಅನ್ಕೊತಿದ್ದೆ. ಫೈನಲಿ ಮೀಶೋ ಕಡೆಯಿಂದ ಸಿಕ್ತು ಫ್ರೆಂಡ್ಸ್, ತುಂಬಾನೇ ಖುಷಿ ಆಯ್ತು. ಬೆಳಗ್ಗೆ ಇದು ಒಂದು 5 ನಿಮಿಷ ಇದರಲ್ಲಿ ನಾವು ವರ್ಕೌಟ್ ಮಾಡಿದ್ರೆ ಸಾಕು, ಆ ದಿನ ಫುಲ್ಲು ಒಂದು ರೀತಿ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಬೆನ್ನುನೋವು, ನನಗೆ ತುಂಬ ಬೆನ್ನುನೋವು ಬರುತ್ತೆ ಯಾಕಂದ್ರೆ ಬೆಳಗ್ಗಿಂದ ಸಂಜೆವರೆಗೂ ಕೂತೇ ಇರ್ತೀವಲ್ಲ. ಸೊ ಹಂಗಾಗಿ ಸಂಜೆ ಕೂಡ ಬಂದು ಒಂದು 3 ನಿಮಿಷ ಇದರಲ್ಲಿ ಟ್ವಿಸ್ಟ್ ಮಾಡಿದ್ರೆ ನಿಜಕ್ಕೂ ತುಂಬಾನೇ ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೇನೆ ಇದರಲ್ಲಿ 5-in-1 ಅಂತ ಹೇಳ್ಬೋದು, ಇದು ಮ್ಯಾಗ್ನೆಟ್ ಇದೆ ಇದರಲ್ಲಿ. ಸೊ ಮ್ಯಾಗ್ನೆಟ್ ಇರೋದ್ರಿಂದ ಹಾಗೆ ಇದ್ರೆಲ್ಲ ವೈಬ್ರೇಷನ್ ಆಗೋದಕ್ಕೆ ನೋಡಿ ಈ ರೀತಿ ಇದೆಲ್ಲ ಡಾಟ್ಸ್ ಡಾಟ್ಸ್ ಆಗಿ, ಅದಕ್ಕೋಸ್ಕರ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿರುತ್ತೆ. ಒಂದ್ ರೀತಿ ಮಸಾಜ್ ತರಾನೇ ಇರುತ್ತೆ ಅಂತ ಹೇಳ್ಬೋದು ಇದನ್ನ. ಆರಾಮಾಗಿ ನಾವು ಇಲ್ಲಿ ಟ್ವಿಸ್ಟ್ ಆಗ್ತೇವೆ ನೋಡಿ, ಈ ತರ ಟ್ವಿಸ್ಟ್ ಆಗುತ್ತೆ ನೋಡಿ, ಹೀಗೆ ಟ್ವಿಸ್ಟ್ ಮಾಡಿ. ಸೊ ಇದ್ರ ಮೇಲೆ ಕಾಲಿಟ್ಕೊಂಡು ನಾವು ಹೀಗೆ ಹೀಗೆ ಟ್ವಿಸ್ಟ್ ಮಾಡ್ತಿದ್ರೆ ತುಂಬಾ ಒಂದು ಎಫೆಕ್ಟ್ ಕೊಡುತ್ತೆ. ಸೊ ಈ ಇಲ್ಲಿ ಈ ತರ ಇಟ್ಕೊಂಡು ಕೂಡ ನಾವು ಟ್ವಿಸ್ಟ್ ಮಾಡ್ಬೋದು, ಫುಲ್ಲು 360 ಡಿಗ್ರಿ ಇದು ರೊಟೇಟ್ ಆಗುತ್ತೆ. ಈ ರೀತಿ ನಾವು ಟ್ವಿಸ್ಟ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಒಂದು ರೀತಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಿರುತ್ತೆ. ಇದು ಕೂಡ ಅಷ್ಟೇ ನೋಡಿ, ಇಲ್ಲೆಲ್ಲ ಸೊ ಈ ಒಂಥರ ಮುಳ್ಮುಳ್ ಥರ ಇರುತ್ತಲ್ಲ, ವೈಬ್ರೇಷನ್ ಎಲ್ಲ ಚೆನ್ನಾಗಿರುತ್ತೆ ಬಾಡಿಯಲ್ಲಿ. ಒಂದ್ಸಲ ಟೆಸ್ಟ್ ಮಾಡಿ ನೋಡಿ, ನನಗಂತೂ ತುಂಬಾ ಇಷ್ಟ ಆಯ್ತು ಈ ಒಂದು ಪ್ರಾಡಕ್ಟು. ಸೊ ಅಪ್ ಟು 145 kg ವೆಯ್ಟ್ ತಡೆಯುತ್ತೆ ಇದು, ಕಾಸ್ಟ್ ಕೂಡ ನಮಗೆ ತಗ್ಗಂಗೇನೆ ಇದೆ. ಸೊ ಪಕ್ಕದಲ್ಲಿ ವಿಡಿಯೋ ಕೂಡ ಶೇರ್ ಮಾಡಿದ್ದೆ. ಇದು ಪ್ರಾಡಕ್ಟ್ ಕಾಸ್ಟ್ ಎಷ್ಟಾಗುತ್ತೆ ಹಾಗೇನೆ ಇದರ ಪ್ರಾಡಕ್ಟ್ ಕೋಡ್ ಎಲ್ಲನೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಹಾಗೇನೆ ಫೈನಲ್ ಪ್ರಾಡಕ್ಟ್ ಬಂದು ಇದು ಟಮ್ಮಿ ಟ್ರಿಮರ್. ಸೊ ಇದರಲ್ಲಿ ನಾವು ಇದರೊಳಗಡೆ ಕಾಲಿಟ್ಬಿಟ್ಟು, ಇದು ಕೂಡ ಅಷ್ಟೇ ಬೆನ್ನು ನೋವಿಗೆ ತುಂಬಾ ಯೂಸ್ ಆಗುತ್ತೆ. ಇದರೊಳಗಡೆ ಕಾಲಿಟ್ಬಿಟ್ಟು ಹಿಂದೆ ಈ ಥರ ಇದನ್ನ ಈ ಸ್ಪ್ರಿಂಗನ್ನ ಹಿಂಗೆ ಎಳಿತೀವಲ್ಲ, ಸೊ ಎಳಿದಾಗ ಒಂದ್ ರೀತಿ ಬೆನ್ನೆಲ್ಲ ಬೆನ್ನೋವೆಲ್ಲ ಏನಿರುತ್ತೆ ಅದೆಲ್ಲ ತುಂಬಾ ಕಡಿಮೆ ಆಗುತ್ತೆ. ಹಾಗೇನೆ ನಮ್ಮ ಟಮ್ಮಿಗೆ ಕೂಡ ಒಳ್ಳೇದು, ಸೊ ಟಮ್ಮಿನ ಟ್ರೀಟ್ ಮಾಡುತ್ತೆ ಅಂತ ಹೇಳ್ತಾರೆ. ತುಂಬ ನನಗೆ ತುಂಬ ರಿಲ್ಯಾಕ್ಸೇಷನ್ ಆಗುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ, ಹಾಗಾಗಿ ಇದನ್ನ ಒಂದು ತರಿಸ್ತೆ. ಇದಕ್ಕೆ ಸ್ವೆಟ್ ಬೆಲ್ಟ್ ಕೂಡ ಬರುತ್ತೆ. ಸೊ ಈ ಎರಡು ಪ್ರಾಡಕ್ಟು ಒಂದರಲ್ಲೇ ಬರುತ್ತೆ. ಎರಡು ಪ್ರಾಡಕ್ಟದು ಎಲ್ಲಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಶೇರ್ ಮಾಡಿರ್ತೀನಿ ಪ್ರಾಡಕ್ಟ್ ಕೋಡು ಪ್ರೈಸ್ ಎಲ್ಲಾನು. ಸೊ ಈ ಒಂದು ಐಟಮ್ಸ್ ಎಲ್ಲ ನಿಮ್ಗೆ ಏನು ಅನಿಸ್ತು ಫ್ರೆಂಡ್ಸ್? ನಾನು ಯಾವುದೂ ವೃಥ ಖರ್ಚೇನು ಮಾಡಿಲ್ಲ, ಎಲ್ಲ ಯೂಸ್ ಆಗೋಂಥದ್ದನ್ನೇ ತರಿಸಿದ್ದೀನಿ. ನನಗೆ ತುಂಬ ದಿನದಿಂದ ಬೇಕು ಅಂದ್ಕೊಂಡಿದ್ದನ್ನು ತರಿಸಿದ್ದೀನಿ. ಸೊ ಹಂಗಾಗಿ ಈ ಒಂದು ಶಾಪಿಂಗ್ ನಿಮ್ಗೆ ಏನು ಅನ್ನಿಸ್ತು ನನ್ನ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಿಮಗೆ ಈ ಪ್ರಾಡಕ್ಟ್ಸ್ ಎಲ್ಲ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಶೇರ್ ಮಾಡಿರ್ತೀನಿ, ಅದರಿಂದ ನೀವು ಈ ಪ್ರಾಡಕ್ಟನ್ನು ತರಿಸ್ಕೋಬೋದು. ಅದರ ಜೊತೆಗೆ ನೀವು ನನ್ನ ಕೂಪನ್ ಕೋಡ್ ಯೂಸ್ ಮಾಡೋದ್ರಿಂದ 30% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಮತ್ತೆ ಯಾಕೆ ತಡ ಮಾಡ್ತೀರಾ? ಸೊ ಮೀಶೋ ಆ್ಯಪನ್ನು ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಮೀಶೋ ಆ್ಯಪಲ್ಲಿ ಆಲ್ ಓವರ್ ಇಂಡಿಯಾ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ, ಹಾಗೇನೆ ಫ್ರೀ ಡೆಲಿವರಿ ಕೂಡ ಇರುತ್ತೆ. ಹಾಗಾಗಿ ನಮಗೆ ಮೀಶೋ ಆ್ಯಪ್ ತುಂಬ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಏನಾದರೂ ಶಾಪಿಂಗ್ ಮಾಡ್ತೀವಿ ಅಂದರೆ ಫಸ್ಟು ಅದು ಡೆಲಿವರಿ ಚಾರ್ಜಸ್ ನೋಡ್ತೀವಿ, ಅದ್ರ ಬದಲು ಹೋಗಿ ಅಂಗಡಿಯಲ್ಲೇ ತೊಗೊಬರ್ಬೋದಲ್ಲ ಅಂತ ಡಿಸೈಡ್ ಮಾಡ್ತಾ ಇರ್ತೀವಿ. ಬಟ್ ಮೀಶೋದಲ್ಲಿ ಹಂಗಲ್ಲ, ನಮಗೆ ಫ್ರೀ ಡೆಲಿವರಿ ಸಿಗೋದ್ರಿಂದ ಈವನ್ ನಮಗೆ ಕುರ್ತೀಸ್ ಎಲ್ಲನೂ ಒಂದು 200-300 ರೇಂಜಲ್ಲಿ ಸಿಕ್ಕಿದ್ರೆ ಕೂಡ ಅಂಗಡಿಗಳಲ್ಲೂ ಕಂಪೇರ್ ಮಾಡಿದ್ರೆ ನಮ್ಗೆ ಅಷ್ಟಕ್ಕೇ, ಅದಕ್ಕಿಂತ ಬೆಟರ್ ಪ್ರಾಡಕ್ಟ್ ಕ್ವಾಲಿಟಿ ಇರೋಂಥ ಪ್ರಾಡಕ್ಟ್ ನಮಗೆ ಮೀಶೋದಲ್ಲಿ ಸಿಗುತ್ತೆ. ಸೊ ಮೀಶೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಹೇಗಪ್ಪ ಡೌನ್ಲೋಡ್ ಮಾಡೋದು? ಪ್ಲೇಸ್ಟೋರ್ಗೆ ಹೋಗಿ ಮೀಶೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ ಒ ಟಿ ಪಿ ವೆರಿಫೈ ಆಗುತ್ತೆ. ಆಫ್ಟರ್ OTP ವೆರಿಫೈ ಆದ ತಕ್ಷಣವೇ ನಿಮಗೆ ಪ್ರಾಡಕ್ಟ್ಸ್ ಬರುತ್ತೆ. ಪ್ರಾಡಕ್ಟ್ಸ್ ನಿಮಗೆ ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಮ ಅಡ್ರೆಸ್ಸನ್ನು ಮೆನ್ಷನ್ ಮಾಡಿ, ಅಡ್ರೆಸ್ ಮೆನ್ಷನ್ ಮಾಡಿದಾದಮೇಲೆ ನೀವು ಪೇಮೆಂಟ್ ಮೋಡ್ ಕೇಳುತ್ತೆ. ಕ್ಯಾಶ್ ಆನ್ ಡೆಲಿವರಿನ ಫೋನ್ಪೇ ಕೂಡ ಮಾಡ್ಬೋದು, ಆನ್ಲೈನಲ್ಲಿ ಕೂಡ ಪೇ ಮಾಡ್ಬೋದು. ಇದೆಲ್ಲದೂ ಬಿಟ್ಟು ನೀವು ಆರಾಮಾಗಿ ಇದರಲ್ಲಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತಲ್ವ, ಸೊ ಅದರಲ್ಲೇ ನೀವು ಮಾಡ್ಕೋಬೋದು. ಇನ್ ಕೇಸ್ ನಿಮಗೆ ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಅಂತಂದರೆ
ಎಕ್ಸ್ಚೇಂಜ್ ಮಾಡ್ಕೊಬೋದು ಡಿಫೆಕ್ಟಿವ್ ಪ್ರಾಡಕ್ಟ್. ಡಿಫೆಕ್ಟಿವ್ ಸಾಮಾನ್ಯ ಬರೋದಿಲ್ಲ, ಇನ್ ಕೇಸ್ ಆ ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡ್ಬೋದು. ಅಥವಾ ರಿಟರ್ನ್ ಬೇಕು ಅಂತಂದರೆ ರೀಫಂಡ್ ಕೂಡ ಸಿಗುತ್ತೆ. ಸೊ ಮತ್ತೆ ಯಾಕೆ ತಡ ಮಾಡ್ತೀರಾ, ಈಗಲೇ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ 4ನೇ ತಾರೀಕಿಂದ 6ನೇ ತಾರೀಕು ಏನು ನಹಾ ಇಂಡಿಯನ್ ಸೇಲ್ ನಡೀತಾ ಇದೆ ಅಲ್ಲ, ಸೇವಿಂಗ್ಸ್ ಸೇಲು, ಅದರಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದಂಥ ಪ್ರಾಡಕ್ಟನ್ನು ಅತ್ಯಂತ ಕಡಿಮೆ ಬೆಲೆಗೆ ತರಿಸಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.